ನೋಡ್ರಪ್ಪ ಇದು ಏರ್ಟೆಲ್ ಆಫೀಸ್ ಆಯ್ತಾ, ಅರ್ಕಲ್ ಕುಡ್ದು ಮುಖ ಮುಚ್ಕಾತೀರ ಹೆಂಗಸು ಇಷ್ಟು ತನಕ? ನೀನ್ ಯಾರಲ್ಲ ಪರದೇಶಿ ಅಂತ ನನ್ನ ಮೇಲೆ ಕಿರ್ಚಾಡ್ತಿತ್ತು, ಈಗ ಹೆಸರು ಹೇಳಕ್ಕೂ ಡೌಟ್ ಏನು? ಬಹಳ ಅಲ್ಲಿ ಬ್ರೌಷರ್, ಒಂದು ಬ್ರೌಷರ್ ಕೇಳ್ದೆ ನಾನು ಇವ್ರ ಹತ್ರ ಏರ್ಟೆಲ್ದು. ಅದಕ್ಕೆ ನಾನು ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಅಂಗಡಿನೇ ಬಾಗ್ಲಾಕೊಂಡು ಓಡಾಗಿತ್ತು ಈ ಅಮ್ಮ ಆಯ್ತಾ, ಸಣ್ಣ ಹುಡುಗಿ ನನ್ನ ಮೇಲೆ ನೀನ್ ಯಾರಲ್ಲೇ ಪರದೇಶಿ ಅನ್ನೋ ಆಟಿಟ್ಯೂಡ್ ಅಲ್ಲಿ ಮಾತಾಡುತ್ತೆ. ಅಲ್ಲ ಮಾತು ಲೌಡ್ ಸ್ಪೀಕರ್ ಆನ್ ಮಾಡಮ್ಮ, ಲೌಡ್ ಸ್ಪೀಕರ್ ಆನ್ ಮಾಡಮ್ಮ. ಯಾರು ಮಾತಾಡ್ತಿರೋದಲ್ಲಿ? ಎಲ್ಲಿ ಕೂತ್ಕೋತಾರೆ? ಎಲ್ಲಿ ಕೂತ್ಕೋತಾರೆ? ಅದೇ ಹೆಡ್ ಆಫೀಸ್ ಇರೋದ್ ಎಲ್ಲಿ? ಹೆಡ್ ಆಫೀಸ್ ಇರೋದ್ ಎಲ್ಲಿ? ಹಲೋ, ಎಲ್ಲಿ ಅಪ್ಪ ನೀವ್ ಯಾವ ಹೆಡ್ ಆಫೀಸ್ ಜನವಂತೆ ನೀವ್ ಎಲ್ಲಿ ಕೂತ್ಕೋತೀರಾ? ಸಮಸ್ಯೆ ಇಲ್ಲಿ ಕೇಳ್ರಿ, ಇಲ್ಲಿ ನಿಮ್ಮದು ನಿಮ್ಮದು ಒಂದು ಕಣ್ಣಿಗೆ ಎಸ್ ಎಂ ಎಸ್ ಗಳು ಬರ್ತಾವೆ ನನಗೆ. ಏನಂತ, 2 GB ಡೇಟಾ ತಗೊಳ್ಳಿ, 3 GB ಡೇಟಾ ತಗೊಳ್ಳಿ ಆಯ್ತಾ, ಅಷ್ಟಕ್ಕಿಷ್ಟು ಇಷ್ಟಕ್ಕಿಷ್ಟು ಎಲ್ಲ ಬತ್ತೆ ನನಗೆ. ಇವಾಗ ಕಾಲ್ ಲಿಮಿಟೆಡ್ ಅನ್ಲಿಮಿಟೆಡ್ ಕಾಲ್ಸ್ ಪ್ಯಾಕೇಜ್ ತಗೊಳ್ಳಿ ಇಂತಿಂತವೆಲ್ಲ ಬರ್ತವೆ. ಅದಕ್ಕೆ ನಾನು ನಿಮ್ಮ ಆಫೀಸ್ಗೇನೆ ಬಂದಿದ್ದೆ ಅವತ್ತೇನೆ. ಅಯ್ಯ ಹೆಂಗಸ್ರು ಇಬ್ರು ಇಲ್ಲಿಬ್ರು ಕೂತ್ಕೊಂಡಿದ್ರು, ಸಣ್ಣನೇ ಹುಡುಗಿರು, ಇವರು ಬಾಗ್ಲಾಕೊಂಡು ಮನೆಗೆ ಓಡೋಗಿದ್ರು ಶಿವ ಅಂತ. ಆಯ್ತಾ, ನಾ ಬರೋದು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ, ಇವ್ರು ನೋಡ್ಕೊಳ್ರಪ್ಪ ಅದ್ರ ಮುಖ ಮುಚ್ಕೊಂಡು ಕೂತದೆ ಇಲ್ಲಿ. ಇವಾಗ ನೀವು ಇಲ್ಲಿ ಯಾರನ್ನ ಕೂರಿಸಿರಲ್ಲ, ಹಿಂದಿಂತವ್ರನ್ನೆಲ್ಲ ಯಾಕೆ ಕೂರಿಸಿರಪ್ಪ? ಯಾರು ಒಂದು ಸ್ವಲ್ಪ ತಲೆ ಒಳಗಡೆ ಬುದ್ಧಿ ಇರೋರನ್ನ ಜನಗಳನ್ನ ಕರ್ಕೊಂಡ್ಬಂದು ಕೂರಿಸಿ ಆಯ್ತಾ. ಅಲ್ಲ ಇಲ್ಲಿ ಕೇಳ್ರಿ, ಏನಾರ ಬರ್ಲಿ ಆಯ್ತಾ, ನೀವು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಕಾಲಿಂದ ಕಾಲ್ಗಳಿಗೆ ಆಫರ್ ಗಳ ಕಳಿಸ್ತೀರ, ಅಂದ್ರೆ ಲಿಮಿಟೆಡ್ ಕಾಲಿಗೆ ಏನು ಕಳಿಸೋದಿಲ್ಲ ನೀವು? ಹಾ ಎಲ್ಲಿ ಅನ್ಲಿಮಿಟೆಡ್ ಬೇಡ ನನಗೆ, ಲಿಮಿಟೆಡ್ ಬೇಕು ನನಗೆ. ಈಗ ನನಗೊಬ್ಳೆ ಅದು ಏರ್ಟೆಲ್ ಇಲ್ವೇ ಇಲ್ಲ ಅಂತ ಅಂದ್ರೆ ಇಲ್ವೇ ಇಲ್ಲ ಅಂತ ಅಂದ್ಬಿಟ್ಟು ಈ ಒಮ್ಮಂಗ್ ಬರ್ಕೊಡೆ ಕೇಳಿ. ಈಗ ನಾನ್ ಕೇಳ್ತಿರೋದು ನಿಮ್ಮ ಹತ್ರ ಅನ್ಲಿಮಿಟೆಡ್ ವಿತ್ ಡೇಟಾ ಇದ ಬಿಟ್ರೆ ಬೇರಿಂದ ಯಾವ್ದು ಪ್ಯಾಕೇಜ್ ಇಲ್ಲ ಅಂತ ಅನ್ಬಿಟ್ಟು ಪೇಪರ್ ಮೇಲೆ ಬರ್ಕೊಡ ಕೇಳಿ, ಬರ್ಕೊಡ ಕೇಳಿ ಪೇಪರ್ ಮೇಲೆ. ನೀವು ಮಾಡ್ತಿರೋ ಬಿಸ್ನೆಸ್ ಅನ್ಫೇರ್ ಬಿಸ್ನೆಸ್ ಆಗುತ್ತೆ ಅವಾಗ ಆಯ್ತಾ. ಏರ್ಟೆಲ್ ಆಸ್ ಎ ಕಂಪನಿ ಅನ್ಫೇರ್ ಬಿಸ್ನೆಸ್ ಮಾಡ್ಕೊಂಡು ಕೂತದೆ ಇಲ್ಲಿ ನಮ್ಮ ದೇಶದಲ್ಲಿ. ಇವ್ರ ಲೈಸೆನ್ಸ್ ಕಿತ್ ಬಿಸಾಕ್ರಲ್ಲ ಅಂತ ಅನ್ಬಿಟ್ಟು ನಾನು ಎಲ್ಲಿಗೆ ಬರಿಬೇಕು ಪತ್ರವ ಅಲ್ಲಿಗೆ ಬರಿತೀನಿ ಆಯ್ತಾ. ಅದೇ ಬರೀ ಏನಂತ, ಆಮೇಲೆ ಬರೀ ಅಷ್ಟೇ ಅಲ್ಲ ಕಂಪ್ಲೇಂಟು ಮಾಡ್ತೀನಿ ನಾನು. ಈಗ ಈ ಒಮ್ಮಡಿ ಹುಡುಗಿ ಯಾರಗಣೆ ಕೂರಿಸಿರಲ್ಲ, ಹುಡುಗಿದ ಹೆಸರು ಗೊತ್ತಿಲ್ಲ ನನಗೆ, ಹುಡುಗಿಗೆ ಹೇಳಿ ಪೇಪರ್ ಮೇಲೆ ಬರ್ಕೊಡಕ್ಕೆ ನಮ್ಮ ಹತ್ರ ಇಷ್ಟೇ ಪ್ಯಾಕೇಜು ಇಲ್ಲಿ ನೋಡಿ ಅಟ್ಯಾಚ್ ಮಾಡಿ ಕೊಡ್ತಾ ಇದ್ದೀನಿ ಅಂತೇಳಿ ಕೊಟ್ಬಿಟ್ಟು ಅಡಿಷನಲ್ ಶೀಟ್ ಹಾಕ್ಬಿಟ್ಟು ಅದ್ಮೇಲೆ ಸೈನ್ ಹಾಕ್ಬಿಟ್ಟು ಸೀಲ್ ಹೊಡೆದು ಕೊಡಕ್ಕೆ ಹೇಳಿ ನನಗೆ. ಇಲ್ಲಿ ನಿಮ್ದು ಅರ್ಕಲಗೂಡಲ್ಲಿ ಇಲ್ಲಿ ಬರ್ಕೊಂಡಿದೀರ ಬೋರ್ಡ್ ಏರ್ಟೆಲ್ ಆಫೀಸು ಓತ ಆಯ್ತಾ. ಹಾ ಮತ್ತೇನಕ್ಕೆ ಬರ್ಕೊಂಡಿದ್ದೀರಾ? ಸೀಲ್ ಹಾಕಿ ಸೈನ್ ಹಾಕಿ ಕೊಡೋದಿಲ್ಲ ಅಂದ್ರೆ ನೀವು ನೋಡ್ರಿ ನಮ್ಮ ಹತ್ರ ಇರೋ ಇಷ್ಟೇ ಪ್ಯಾಕೇಜು ಡೇಟಾನ ನೀವು ತಗೊಳ್ಳೇಬೇಕು, ಬರೀ ಕಾಲ್ಸ್ ಕೊಡಕ್ಕಿಲ್ಲ ಅಂತ ಹೇಳದಾರೆ ಅದನ್ನ ಪೇಪರ್ ಮೇಲೆ ಬರ್ಕೊಡಿ. ಅದೇ ಈ ಹುಡುಗಿ ಬರ್ಕೊಳ್ಳಿ, ಇವ್ರನ್ನ ಕೂರಿಸಿದಿರಲ್ಲ ನೀವು ಅರ್ಕೊಂಡು ಕೊಡಲ್ಲಿ, ಇದಕ್ಕೇನು ಬರಕ್ಕೆ ಇಲ್ಲ, ಮಂಗಂತರ ನಗಾಡ್ತಾ ಇದ್ ಕೂತದ ಇಲ್ಲಿ. ಅಲ್ಲ ಈ ಹುಡುಗಿಗೆ ಏನು ಬರದೇ ಇಲ್ಲ, ಏನು ಬರೋದಿಲ್ಲ ಇಲ್ಲಿ ಕೇಳ್ರಿ, ನೆಟ್ಗೆ ಮಾತಾಡೋಕು ಬರೋದಿಲ್ಲ, ಕಸ್ಟಮರ್ಸ್ ನ ಅಪ್ರೋಚ್ ಮಾಡಕ್ ಬರೋದಿಲ್ಲ, ಕಸ್ಟಮರ್ ಕೇಳಿದ ವಿಚಾರಕ್ಕೆ ಕರೆಕ್ಟ್ ಆಗಿ ಅದಕ್ಕೇನ್ ಹೇಳ್ತಾರೆ, ನಿಮ್ ಫೋನ್ ಇಟ್ಟೆ ನಾನು ನಿಮ್ಗೆ ನಿಮ್ಮ ಹತ್ರ ಮಾತಾಡಿದ ಪ್ರಯೋಜನ ಇಲ್ಲ. ಈ ಹುಡುಗಿಗೆ ಹೇಳಿ ಆರ್ಡರ್ ಮಾಡಿ ಹುಡುಗಿಗೆ ಅವ್ರ ಮೊಬೈಲ್ ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ನಾನು. ಹಲೋ ಹಿಂಗುಂಟ್ರು ನೋಡ್ರಪ್ಪ ಪ್ಯಾಕೇಜ್ಗಳು, ಅಲ್ಲ ಪ್ಯಾಕೇಜ್ಗಳಲ್ಲ ಇವೇನೋ ಜಂಕ್ ಇದು, ಅದಿನ್ನೇನೋ ಬೇರೆ ಜಂಕ್ ಇವ್ರು ಕಿತ್ಕೊಂಡ್ರು ಕೈಯಿಂದ. ಮತ್ತೆ ಇವ್ರು ಮುಖ ಮುಚ್ಕೋತಾರಂತೆ ಶಿವ, ಈ ಆಫೀಸ್ ಅಲ್ಲಿ ಮುಖ ತೋರ್ಸೋರು ಒಬ್ಬರು ಇಲ್ಲ ಕಂಡ್ರೆ ಅಲ್ಲ ನಾನು ಏನು ಕರ ಮಾಡ್ಕೋತೀನಿ, ನಿಂಗೇನಮ್ಮ ಕಷ್ಟ? ಅಷ್ಟೇ ಇವ್ರು ಬ್ರೌಷರ್ ಗಿವ್ಶರ್ ಏನೋ ಕಣೆ ಕೊಡ್ತಾರಂತೆ ನೋಡೋಣ, ತಗೊಂಡು ಹೋಗ್ತೀನಂತೆ ನೋಡೋಣ ಮನೆಗೆ ಹೋಗ್ಬಿಟ್ಟು ವಿಚಾರ ಮಾಡೋಣ. ಹಾ ಮಾಡ್ತೀನಿ, ಈಗಲೇ ಮಾಡ್ತೀನಿ, ಸಾಯಂಕಾಲದ ಹೊತ್ತಿಗೆ ನೀವಿಬ್ರು ಮೇಲ್ಗಡೆ ಇರ್ತೀರಿ ನೋಡ್ಕೊಳ್ಳಿ. ಹಿಂಗಿದೆ, ಇದನ್ನ ತಗೋ ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ಅನಲೈಸ್ ಮಾಡ್ಬಿಟ್ಟು ಇದನ್ನ. ಈ ಏರ್ಟೆಲ್ ಕಂಪನಿ ಜನ ಏನು ಮಾಡ್ತಾವ್ರೆ ಬಿಸ್ನೆಸ್? ಇವ್ರು ಮಾಡ್ತಿರೋ ಬಿಸ್ನೆಸ್ ಫೇರ್ ಅಥವಾ ಕಳ್ಳ ಬಿಸ್ನೆಸ್? ಇದನ್ನ ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ನಾನು ಐ ವಿಲ್ ಅಪ್ಡೇಟ್, ಐ ವಿಲ್ ಕಮ್ ಬ್ಯಾಕ್ ಟು ಯು, ವಾಪಸ್ ಬರ್ತೀನಿ ನಾನು. ಇವ್ರದ್ದು ಕತೆಗಳೇನೋ ಕಣೆ ಹೇಳನಂತೆ ಪೂರ ಹಳ್ಳಿ ಜನಗಳಿಗೆಲ್ಲ ಏನೂ ಗೊತ್ತಾಗದೆ ಇರೋ ಮುಗ್ಧ ಜನಗಳಿಗೆ ಮೋಸ ಮಾಡ್ಕೊಂಡಿರುತ್ತಿದ್ದಾರೆ ಜನ ನೋಡ್ರಿ. ಇಲ್ಲೊಂದಿದೆ 51 ರೂಪಾಯಿದು ಅರ್ಹ ಪ್ಯಾಕ್ಗಳು,
ಐವತ್ತೊಂದು ರೂಪಾಯಿ ಹೇಳಕ್ಕೆ ಇಲ್ಲ ಈ ಅಮ್ಮ ಆಯ್ತಾ. ಈ ಬಾಕಿ ಹಳ್ಳಿ ಬರೋ ಜನಗಳಿಗೆಲ್ಲ 200 ರೂಪಾಯಿ 300 ರೂಪಾಯಿ ಇಷ್ಟೇ ಇರೋದು. ಇದು ಬಿಟ್ರೆ ಇನ್ಯಾವ್ದು ಇಲ್ಲಕ್ಕೆ ಇಲ್ಲ ಅಂತ ನೋಡಿ. 41 ರೂಪಾಯಿದು ಉಂಟು ಇಲ್ಲಿ. ಅನ್ಲಿಮಿಟೆಡ್ ಡೇಟಾ ಪ್ಯಾಕ್ 41 ರೂಪಾಯಿಗೂ ಉಂಟು. ಯಪ್ಪ ನಾವು ಸೀದಾ ಸೀದಾ ಬಂದು ಕೇಳಿದ್ರೆ ಅವರೆಲ್ಲ 200 ರೂಪಾಯಿ ಮೇಲ್ಗಡೆ ಮಾತಾಡೋದಿಲ್ಲ ಹೆಂಗಸು ನೋಡ್ರಿ. ಬ್ರೌಷರ್ನ ನಾನು ಫೋರ್ಸಿಬಲಿ ಇಸ್ಕೊಂಡು ನೋಡೋ ಹೊತ್ತಿಗೆ ಇವೆಲ್ಲ ಕಥೆಗಳು ಗೊತ್ತಾಗ್ತಾ ಇರೋದು. ಅಥವಾ ಈ ಕೌಂಟರ್ ಅಲ್ಲಿ ಕೂತ್ಕೊಂಡು ಇಲ್ಲಿ ಅಂಗಡಿ ತರ ಒಂದು ಶೆಡ್ ಒಳಗಡೆ ಕೂತ್ಕೊಂಡು ಈ ಹೆಂಗಸು ಬರೀ ರಾಂಗ್ ಇನ್ಫಾರ್ಮೇಶನ್ ಕೊಟ್ಕೊಂಡು ಹಳ್ಳಿ ಜನಗಳಿಗೆಲ್ಲ ಮೋಸ ಮಾಡ್ಕೊಂಡು ತಿರುಗ್ತಿದ್ದಾರೆ. ಇವೇ ಬರ್ತಾವ ನನಗೆ 2 GBದು ಇದನ್ನ ತಗೊಳ್ಳಿ, ಇದೆಲ್ಲ 300 ಚಿಲ್ಲರೆದು 200 ರೂಪಾಯಿದು 199 ರೂಪಾಯಿದು ಹಾಕಿಸ್ಕೊಳ್ಳಿ ಇವೆಲ್ಲ ಬರ್ತಾವ ನನಗೆ ನೋಡ್ರಿ. ಇಂತಿಂತ ದೊಡ್ಡ ದೊಡ್ಡವೆಲ್ಲ ಬರ್ತಾವೆ, ಸಣ್ಣ ಸಣ್ಣವೆಲ್ಲ ಬರಕ್ಕೆ ಇಲ್ಲ. ನನಗೆ ಬೇಕಾಗಿರೋದು ಬರೀ ಲಿಮಿಟೆಡ್ ಕಾಲ್ ಆಕ್ಸೆಸ್ ಅಷ್ಟೇ. ಲಿಮಿಟೆಡ್ ಕಾಲ್ ಆಕ್ಸೆಸ್ ಬೇಕು. ಎಷ್ಟು ದಿನದ್ದು ಏನ್ ಪ್ಯಾಕೇಜ್ ಉಂಟು ತೋರ್ಸಮ್ಮ ಅಂತ ಹೇಳಿದ್ರೆ ಅವತ್ತು ನಾನು ಬಂದು ಈ ಮೇಡಮ್ ನನಗೇನು ಹೇಳಲೇ ಇಲ್ಲ, ಇಲ್ಲೊಂದು ಇದೆ 99 ರೂಪಾಯಿದು ಅನ್ಲಿಮಿಟೆಡ್ ಡೇಟಾ. ಡೇಟಾ ಬೇಡ ನನಗೆ, ನನಗೆ ಬೇಕಾಗಿರೋದು ಕಾಲ್ ಅನ್ಲಿಮಿಟೆಡ್ ಡೇಟಾ. ಪ್ರಸ್ತುತ ಪ್ಯಾಕಿನ ವ್ಯಾಲಿಡಿಟಿ 77 ಇಲ್ಲಿ ಇಲ್ಲಿ 2 GB ಒಂದು ದಿನದ ವ್ಯಾಲಿಡಿಟಿ. ಒಂದು ದಿನ ಏರ್ಟೆಲ್ ಫೋನ್ ಅನ್ನ ನಾವು ವ್ಯಾಲಿಡಿಟಿ ಅಂದ್ರೆ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಕಾಲ್ಸ್ ಎರಡಕ್ಕೂ ಯೂಸ್ ಮಾಡ್ಬೇಕು ಅಂದ್ರೆ 33 ರೂಪಾಯಿ ಒಂದು ದಿನಕ್ಕೆ ಕೊಡ್ಬೇಕಂತೆ. ಅದು ಇದಿರೋದು 2 GB ಡೇಟಾ ಜೊತೆ. ಈಗ ನಾನು ಹೇಳ್ತೀನಿ ನನ್ 2 GB ಡೇಟಾ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಬರೀ ಔಟ್ ಗೋಯಿಂಗ್ ಕಾಲ್ಗಳಿಗಷ್ಟೇನೆ ಪ್ಯಾಕೇಜ್ ಅಂತ ನೋಡ್ರಿ. ಇದು 1.5 GBಗೆ ಒಂದು ದಿನದ ವ್ಯಾಲಿಡಿಟಿ. ಇಲ್ಲಿ ಈ ದರಿದ್ರ ಬ್ರೌಚರ್ ಏನು ಇಟ್ಕೊಂಡು ಕೂತಿದೋ ಈ ಓಮ ಇಷ್ಟು ದೊಡ್ಡದು, ಇದ್ರೊಳಗಡೆ ಲಿಮಿಟೆಡ್ ಕಾಲ್ಸ್ ಅಂತ ಒಂದು ಪ್ಯಾಕೇಜೇ ಇಲ್ಲ. ಈಗ ಹೇಳ್ರಿ ಇವ್ರು ಮಾಡ್ತಿರೋ ಬಿಸಿನೆಸ್ ನೆಟ್ಗಿದ್ಯಾ, ಎಕಡಿಂದ ನೆಟ್ಗಿದೆ? ಹ ಇದ್ರ ಬಗ್ಗೆ ಇಲ್ಲ ಇಲ್ಲ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟು SMSಗಳು ಇವ್ರ ಕಡೆಯಿಂದ ಬರೋವು ಒಂದು ಇಲ್ಲವೇ ಇಲ್ಲ, ಅವಿರಕ್ಕೇ ಇಲ್ಲ. ಅವ್ರ ಮೆಷಿನಲ್ಲೇ ಇಲ್ಲ ಅನ್ಸುತ್ತೆ, ರೆಕಾರ್ಡೇ ಮಾಡಿಲ್ಲ ಅವರು. ನನಗೆ ಈ ಏರ್ಟೆಲ್ ಸಿಗ್ನಲ್ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಬೆಟರ್ ಇದೆ ಅಂತ ಅನ್ಬಿಟ್ಟು ಎಮರ್ಜೆನ್ಸಿಗೆ ಔಟ್ ಗೋಯಿಂಗ್ ಕಾಲಿಗೆ ಇತರ ಇನ್ಕಮಿಂಗ್ ಕಾಲಿಗೆ ತಗೊಳ್ಳೋಣ ಅಂತ ಹೋದ್ರೆ ಇಲ್ಲಿರೋವೆಲ್ಲ ಬರೀ ಡೇಟಾ ಪ್ಲಸ್ ಕಾಲ್ ಡೇಟಾ ಪ್ಲಸ್ ಕಾಲ್ ಅಂಡ್ ವ್ಯಾಲಿಡಿಟಿ ಹಿಂಗೆ ಜನಕ್ಕೆ ಅವೆ ಬರೀ. ಹೊರತು ಹಳೆ ಕಾಲದಲ್ಲಿ ನಾವೆಲ್ಲ ಏನು ತಗೋತಾ ಇದ್ವಿ, ಇದೇನಂತಾರೆ ಟಾಪ್ ಅಪ್ ಗರಂಜಿ ಅಂತ ಏನು ಹಾಕ್ಸ್ಕೊತಿದ್ವಿ, ಅದು ಇಲ್ಲಿ ಇಲ್ಲವೇ ಇಲ್ಲ. ಏನೋ ರೂಪಾಯಿ 51 ಮೇಲ್ಗಡೆ, ಕೆಳಗಡೆ 29 ರೂಪಾಯಿ ಏನಂತ ತಿಳ್ಕೊಬೇಕು ನನಗೆ. ಅಂತಾರೆ 5G ಡೇಟಾವನ್ನು ಸೇರಿಸಿ ಅನ್ಲಿಮಿಟೆಡ್ 5G ಡೇಟಾ ಪ್ಯಾಕೇಜ್ಗಳು ಅಂದ್ರೆ ಅಯ್ಯಪ್ಪ ಅಯ್ಯೋ ಕಡೆಗೂ ಈ ಪೂರ ಸ್ಕ್ಯಾನ್ ಮಾಡಿದ್ರೆ ನಾನು ಇಲ್ಲಿ ಎಲ್ಲೂ ಲಿಮಿಟೆಡ್ ಕಾಲ್ ಪ್ಯಾಕೇಜೇ ಇಲ್ಲ. ಅಂದ್ರೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಹಳ್ಳಿ ಜನಗಳಿಗೆ ಏನು ಬೇಕೋ ಅದು ಫೆಸಿಲಿಟಿ ಏರ್ಟೆಲ್ ಕಡೆಯಿಂದ ಇಲ್ಲವೇ ಇಲ್ಲ. ಈ ಕಂಪನಿ ಜೊತೆ ನೋಡ್ರಪ್ಪ ಯಾರ್ಯಾರೆಲ್ಲ ವ್ಯವಹಾರ ಮಾಡ್ತಿದ್ದೀರೋ ಇವರೆಲ್ಲರೂ ತಿಳ್ಕೊಳ್ಳಿ. ಇವರು ಸಖತ್ತಾಗಿ ನಿಮಗೆ ಸುಣ್ಣ ಹಾಕಿ ಹೈ ಕ್ಲಾಸ್ ಆಗಿ ಮೋಸ ಮಾಡಿ ಮಾಡಿ ಮಾಡ್ತಾ ಇದ್ದಾರೆ ಇವರು ಹಳ್ಳಿ ಜನಕ್ಕೆ. ಸಿಟಿ ಪಟ್ಟಿ ಇರೋ ಜನಗಳೆಲ್ಲ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅರಕಲ್ಗೂಡಲ್ಲಂತೂ ಇಂಥ ಒಂದು ಜಂಕ್ ವ್ಯವಹಾರ ನಡೀತಾ ಇದೆ. ಜಂಕ್ ಅಲ್ಲ ಸೀದಾ ಸೀದಾ ತಗೊಂಡೋಗಿದ್ದನ್ನ ಹಿಂಗದ್ರಿಗೆ ಅರಕಲ್ಗೂಡ ಪೊಲೀಸ್ ಸ್ಟೇಷನಲ್ಲೇ ಕಂಪ್ಲೇಂಟ್ ಮಾಡ್ಬೋದು. ಕನ್ಸ್ಯೂಮರ್ ಕಮಿಷನ್ ಅಂತೂ ದೊಡ್ಡ ಕೇಸ್ ಆಗುತ್ತೆ ಇದು. ಸೊ ಯಾರು ನನ್ನ ಫಾಲೋ ಮಾಡ್ತಿದ್ದೀರೋ ಇದನ್ನೆಲ್ಲ ಒಂದು ಸ್ವಲ್ಪ ಮುಂದಗಡೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋ ವಿಡಿಯೋನ ನೋಡ್ಕೊಳ್ಳಿ. ಈ ಮೇಡಮ್ ಇಷ್ಟೇ ಮಾಡೋದು ಇಲ್ಲೊಬ್ರೆ ಇವ್ರು ನಮ್ಮ ಫ್ರೆಂಡ್ ಪಕ್ಕದಲ್ಲಿರೋ ಹಾ ಹಿಂಗೆ ಇದೀನಿ.